हाइब्रिड निविका सैमसंग गैलेक्सी टैब ए सेवन अनबॉक्सिंग रिव्यू वीडियो टैब ए सेवन के बेद टेम्पर ग्लास आगेबू अथवा बैक कवर आगेबू सर्चिंग तुम वाले ईटम बैमी नानू कूड़ा रिव्यू पर्पस्कोस्कर तुम ईटम टेम्पर ग्लास आगेबू बैक कवर आगेबू इवन एरू अनबॉक्सिंग नोड़ो यीतिया का फस्टे वीडियो नोड़ो वे बैमी वे पार्सल बंदे यीतिया सेफ बंद नहीं कूड़ा नोड़े अदर नोड़ बनी मोबाइल एक्सेसरीज अंत लास्ट टाइम सैमसंग गैलेक्सी टैब एस सेवन नोटिब अदे रीति बहुश टेम्पर ग्लास अन्सते ओरिजिनल प्राइस 1999 अंदर 2050 इन बॉक्स इू कूड़ा अदे रीति है मोबाइल एक्सेसरीज अंत नोड़ो अनबॉक्स नोड़ो इवेरू सेपरेट वीडियो बरते अरे निम्हे वो टेम्पर ग्लास वो इन बैक कवर अंतनी बैक कवर अंत गेस्टे नोड़ बैक कवर यह रीत ये रीति एम जी आर जे मेलगढ़ रैपर मेले इला ओपन नोड़ यी पर्वा तुम स्टैंडर्ड आगे रबर मटेरियल अंतबूद कट्सू नीटी कटे वेर में नोड़ यी आगते टैब ए सेवन के अंत सैमसंग टैब ए सेवन नोड़ीबा नहीं अनबॉक्सिंग वीडियो नोड़े नोड़ी लिंक कड़गे डिस्क्रिप्शन हाकिन इन प्रॉपर आगे कवर यहाँ फिटे नोड़ स्वल्प लूज लूज आगे आगे करेक्टी फिट आ नोड़ीबी का कवर हाकद मेले स्वल्प वेट जास्ती आते प्रॉपर फिटिंग्स ये अंत नोड़ीबूर बैक साइड नमेंगे रीतिया फिट आगे वे नोड़े नोड़ीब कैमरा कटौट क्लियर कटे कैमरा हईटन इॉपर सैड एडजस्ट हईट मे याद रीतिया कैमर के डैमेज आगबार्थी इन स्वल्प हईट मोदी
ಕಾಲ್ಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಒಟ್ಟಿನಲ್ಲಿ ಬ್ಯಾಕ್ ಸೈಡಾಗಿ ನಿಮಗೆ ಪೂರ್ತಿ ಈ ರೀತಿಯಾಗಿ ಕಟೌಟ್ಸ್ ಯಾವುದೇ ರೀತಿಯಾಗಿ ಬರೋದಲ್ಲ, ಪೂರ್ತಿಯಾಗಿ ನಿಮಗೆ ಫೋನ್ನ ಟಾಪ್ ಸೈಡ್ ಅಂದರೆ ಬಾಟಮ್ ಸೈಡ್ ನಿಮಗೆ ನೋಡೋದು ನೋಡೋಕೆ ಹೋಗೋದಾದರೆ ಇಲ್ಲಿ ನೋಡ್ತಿರ್ಬೋದು ನಾವು ಬಾಟಮ್ ಸೈಡ್ 3.5 mm ಹೆಡ್ಫೋನ್ ಜಾಕ್ಗೆ ಒಂದು ಅಡ್ಜಸ್ಟ್ನ ಬಿಡಲಾಗಿದೆ. ಪ್ರಾಪರ್ ಫೋಕಸ್ ಅಡ್ಜಸ್ಟ್ ಆಗಿಲ್ಲ ಅಂತ ಅನಿಸುತ್ತೆ ನನಗೆ, ಅಡ್ಜಸ್ಟ್ ಮಾಡ್ತೀನಿ. ಹಾಂ, ಈಗ ಅಡ್ಜಸ್ಟ್ ಆಯಿತು. 3.5 mm ಹೆಡ್ಫೋನ್ ಜಾಕ್ಗೆ ಕರೆಕ್ಟಾಗಿ ಕಟ್ ಮಾಡಲಾಗಿದೆ, ಶೇಪ್ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಲಾಗಿದೆ ಅಂತ ಹೇಳ್ತೀನಿ. ಹಾಗೆಯೇ ನೋಡ್ತಿರ್ಬೋದು ಸ್ಪೀಕರ್, ಇದು ಸ್ಪೀಕರ್ ಗ್ರಿಲ್ಗೆ ಕರೆಕ್ಟಾಗಿ ಕಟ್ ಮಾಡಲಾಗಿದೆ ಸ್ಪೀಕರ್ ಗ್ರಿಲ್, ಮತ್ತು ಚಾರ್ಜಿಂಗ್ ಪೋರ್ಟ್ಗೆ ಕಟ್ ಮಾಡಲಾಗಿದೆ. ನೋಡ್ತಿರ್ಬೋದು ಚಾರ್ಜಿಂಗ್ ಪೋರ್ಟ್ಗೆ ಕರೆಕ್ಟಾಗಿ ಕಟ್ ಮಾಡಲಾಗಿದೆ. ಹಾಗೆಯೇ ಇಲ್ಲಿ ವಾಯ್ಸ್ ಕಾಲಿಂಗ್ ಮೈಕ್ರೋಫೋನ್ ಕೂಡ ಕರೆಕ್ಟಾಗಿ ಪ್ರಾಪರಾಗಿ ಕಟ್ ಮಾಡಲಾಗಿದೆ. ಇನ್ನೂ ಒಂದು ಸ್ಪೀಕರ್ ಬರುತ್ತೆ, ಸ್ಪೀಕರ್ ಹೊಡ್ತಿರ್ಬೋದು ನೀವು ಇಲ್ಲಿ ಸ್ಪೀಕರ್. ಒಟ್ಟಿನಲ್ಲಿ 4 ಸ್ಪೀಕರ್ ಬರುತ್ತೆ, 2 ಸ್ಪೀಕರ್ಗೆ ಕಟ್ ಮಾಡಲಾಗಿದೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ಗೆ, ಮತ್ತು ವಾಯ್ಸ್ ಬುಕ್ ಕಾಲಿಂಗ್ಗೆ ಕಟ್ ಮಾಡಲಾಗಿದೆ ಕರೆಕ್ಟಾಗಿ ಅಂತ ಹೇಳ್ತೀನಿ. ಇದು ಬಾಟಮ್ ಸೈಡ್ ಅಂತ ಹೇಳ್ತೀನಿ. ಇನ್ನು ರೈಟ್ ಸೈಡ್ಗೆ ಬಂದರೆ ನೋಡ್ತಿರ್ಬೋದು ನೀವು ಟ್ಯಾಬ್ನ ರೈಟ್ ಸೈಡ್ಗೆ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ಗೆ ಬಿಡಲಾಗಿದೆ, ಸ್ವಲ್ಪ ಹೈಟ್ ಮಾಡಲಾಗಿದೆ, ಪೂರ್ತಿ ಕಟ್ ಮಾಡಿ ತೆಗೆದಿಲ್ಲ. ಯಾಕಂತ ಹೇಳಿದ್ರೆ ಡಸ್ಟು ಅದೆಲ್ಲ ಸ್ಮಾಲ್ ಮೈಕ್ರೋ ಪಾರ್ಟಿಕಲ್ಸ್ ಎಲ್ಲ ಒಳಗೆ ಹೋಗುತ್ತೆ ಅಂಥೇಳಿ ಅದಕ್ಕೋಸ್ಕರ. ಇಲ್ಲಿ ವ್ಯಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ರಾಕರ್ ಏನು ಬರುತ್ತೆ ಅದಕ್ಕೆ ಪ್ರಾಪರಾಗಿ ಕಟ್ ಮಾಡಲಾಗಿದೆ ನೋಡ್ತಿರ್ಬೋದು ನೀವು. ಹಾಗೆಯೇ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕೋಲ್ ಇದೆ, ಅದಕ್ಕೆ ಪ್ರಾಪರಾಗಿ ಕಟ್ ಮಾಡಲಾಗಿದೆ ರೈಟ್ ಸೈಡ್ಗೆ, ಇಷ್ಟೇ ಬರೋದು. ನಂತರ ಬಾಟಮ್ ಸೈಡ್ಗೆ 2 ಸ್ಪೀಕರ್ ಬರುತ್ತೆ ನೋಡ್ತಿರ್ಬೋದು, ಬಾಟಮ್ ಸೈಡ್ ರೈಟ್ ಸ್ಪೀಕರ್ಗೆ ಇಲ್ಲಿ ಕೂಡ ಪ್ರಾಪರಾಗಿ ಅಡ್ಜಸ್ಟ್ನ ಕಟ್ ಮಾಡಲಾಗಿದೆ, ಇಲ್ಲಿ ಕೂಡ ಪ್ರಾಪರಾಗಿ ಅಡ್ಜಸ್ಟ್ ಕಟ್ ಆಗಿದೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿ ಲೆಫ್ಟ್ ಸೈಡ್ಗೆ ನೋಡೋಕೆ ಹೋದರೆ ಏನೂ ಬರೋದಿಲ್ಲ ಇಲ್ಲಿ, ಅದಕ್ಕೆ ಯಾವುದೇ ರೀತಿಯಾಗಿ ಕಟೌಟ್ಸ್ನ ಕಟ್ ಮಾಡಲಾಗಿಲ್ಲ ನೋಡ್ಬೋದು. ಇಲ್ಲಿ 3.5 mm ಹೆಡ್ಫೋನ್ ಜಾಕ್ಗೆ ಕಟೌಟ್ನ ಕಟ್ ಮಾಡಿರುವಂಥದ್ದು ಪ್ರಾಪರಾಗಿ ಕಟ್ ಆಗಿದೆ. ಇದು ಬಾಟಮ್ ಸೈಡ್ ನಾನೀಗ ನಿಮಗೆ ವ್ಯೂ ಮಾಡ್ತಿರುವಂಥದ್ದು. ಇಲ್ಲಿ 3.5 mm ಹೆಡ್ಫೋನ್ ಜಾಕ್ಗೆ ಕಟೌಟ್ ಬಿಟ್ಟಿರುವಂಥದ್ದು. ನಂತರ ಇಲ್ಲಿ ಸ್ಪೀಕರ್ ಅಂತ ಹೇಳ್ತೀನಿ, ಇದು ಒಂದು ಸ್ಪೀಕರ್. ನಂತರ ಇದು ನಿಮಗೆ ಗೊತ್ತಿರ್ಬೋದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್, ಇದಕ್ಕೆ ಕರೆಕ್ಟಾಗಿ ಕಟ್ ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಹೋಲ್ನ ಕಟೌಟ್ನ ಬಿಟ್ಟಿರುವಂಥದ್ದು ನೋಡ್ಬೋದು, ಕರೆಕ್ಟಾಗಿ ಕಟ್ ಮಾಡಲಾಗಿದೆ. ಜೊತೆಗಿನ ಇಲ್ಲಿ ಒಂದು ಸ್ಪೀಕರ್ನ ಕಟ್ಸ್ನ ಬಿಟ್ಟಿರುವಂಥದ್ದು ಪ್ರಾಪರಾಗಿ ಬಿಡಲಾಗಿದೆ, ನೀಟಾಗಿ ಕಟ್ ಮಾಡಲಾಗಿದೆ ಹಾಗೆ ನೋಡ್ಕೋದ್ರೆ. ನಂತರ ನಿಮಗೆ ಏನು ರೈಟ್ ಸೈಡ್ ಇದೆ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಕೂಡ ನಿಮಗೆ ಮೈಕ್ರೋಫೋನ್ ಹೋಲ್ನ ಕೊಡಲಾಗಿದೆ, ಇಲ್ಲಿ ಕೂಡ ಪ್ರಾಪರಾಗಿ ಕಟ್ ಮಾಡಿರುವಂಥದ್ದು ಅಂತ ಹೇಳ್ತೀನಿ. ಹಾಗೆಯೇ ಇಲ್ಲಿ ವ್ಯಾಲ್ಯೂಮ್ ರ್ಯಾಕರ್ನ ಅಪ್ ಆ್ಯಂಡ್ ಡೌನು ಇದಕ್ಕೆ ಯಾವುದೇ ರೀತಿ ಕಟ್ಸ್ ಬಿಟ್ಟಿಲ್ಲ. ಹಾಗೆಯೇ ಅದಕ್ಕೆ ಪೋರ್ಟ್ಸ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಪ್ರೆಸ್ಸಿಂಗ್ನ ಮಾಡಲಾಗಿದೆ ನೋಡ್ತಿರ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ, ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಕೆಲವೊಂದು ಪೋರ್ಟ್ಸ್ ಕೆಲವೊಂದು ಬ್ಯಾಕ್ ಕವರ್ ಏನಾಗುತ್ತೆ ಭಾಳ ಟೈಟ್ ಬರುತ್ತೆ, ವ್ಯಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಹೆಲ್ಪ್ ಆಗೋದಿಲ್ಲ ನೀಟಾಗಿ ಅಂತ ಹೇಳ್ತೀನಿ. ಹಾಗೆಯೇ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ನ ನೋಡ್ತಿರ್ಬೋದು, ಆನ್ ಆ್ಯಂಡ್ ಆಫ್ ಬಟನ್ ಯಾವ ಇದಕ್ಕೆ ಯಾವ ರೀತಿಯಾಗಿ ಬಿಡಲಾಗಿದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಕಟೌಟ್ ಮಾಡಲಾಗಿದೆ, ಮಾಡಲಾಗಿಲ್ಲ ಕಟ್ಸ್ನ ಹಾಗೇ ಬಿಡಲಾಗಿದೆ ಪ್ರಾಪರಾಗಿ ಅಲ್ಲಿ ಸ್ವಲ್ಪ ಹೈಟ್ ಮಾಡಿ ಬಿಡಲಾಗಿದೆ ಅಂತ ಹೇಳ್ತೀನಿ. ಇನ್ನು ಟಾಪ್ ಸೈಡ್ ಬಂದರೆ ನೋಡ್ತಿರ್ಬೋದು ನೀವು, ಇಲ್ಲಿ ಕೂಡ 2 ಸ್ಪೀಕರ್ಗೆ ಕಟೌಟ್ಸ್ನ ಬಿಡಲಾಗಿದೆ, 2 ಸ್ಪೀಕರ್ಗೆ ಕಟ್ಸ್ನ ಬಿಡಲಾಗಿದೆ ನೋಡ್ತಿರ್ಬೋದು ನೀವು, ಕರೆಕ್ಟಾಗಿ ಪ್ರಾಪರಾಗಿ ಕಟ್ ಮಾಡಲಾಗಿದೆ. ಬ್ಯಾಕ್ ಕವರ್ನ ಬೈ ಮಾಡ್ಬೋದು, ಈ ಒಂದು ಬ್ಯಾಕ್ ಕವರ್ನ ಎಲ್ಲ ಕಟೌಟ್ಸು ಎಡ್ಜಸ್ಟು ಎಲ್ಲ ಪ್ರಾಪರಾಗಿವೆ, ತುಂಬ ಸೇಫ್ಟಿ ಆಗಿರುತ್ತೆ. ಟ್ಯಾಬು ಮಕ್ಕಳಿಗೆ ಅಥವಾ ನಾವೇ ಒಂದೊಂದು ಸರ್ತಿ ಕೆಡಗ್ಬಿಡ್ತೇವೆ, ಹಂಗಾಗಿ ಫಾಲ್ ಆಗಬಾರ್ದು ಅಂಥೇಳಿ ಅದಕ್ಕೋಸ್ಕರ ಬೈ ಮಾಡ್ಬೋದು, ತುಂಬ ಪ್ರಾಪರಾಗಿ ಇದೆ ಅಂತ ಅನಿಸುತ್ತೆ ನನಗೆ. ನಿಮಗೆ ಯಾವ ರೀತಿ ಅನ್ನಿಸ್ತು ಈ ಒಂದು
ಟ್ಯಾಬ್ A7 ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್. ಸ್ಟ್ಯಾಂಡಿಂಗ್ ಮೋಡ್ನ ತರಿಸ್ಬೋದಿತ್ತು, ಯೂಸ್ ಆಗಲ್ಲ ಗೊತ್ತಿರ್ಬೋದು ನಿಮಗೆ ಪ್ರಾಪರ್ ಆಗಿ ಎಲ್ಲೆಂದ್ರಲ್ಲಿ ಗೋಡೆಗಳು ವಾಲ್ಗೆ ಅಥವಾ ವಾಲ್ಗೆ ವರ್ಕ್ಕೊಂಡು ನೋಡ್ತಾ ಇರ್ತೀವಿ, ಅದಕ್ಕೆ ಅಟ್ಯಾಚ್ಮೆಂಟ್ ಕೇಳ್ಬಿಟ್ಬಿಡ್ತೀವಿ, ಯೂಸ್ ಆಗಲ್ಲ ಅಂತ ಅನಿಸ್ತು ನನಗೆ. ಅದು ಅಲ್ಲದೆ ಸ್ವಲ್ಪ ಲೈಟಾಗಿ ಹ್ಯಾಂಡಿ ಆಗಿದೆ. ಟ್ಯಾಬ್ A7 ರೀತಿ ಅಥವಾ ಐಪ್ಯಾಡ್ ಏರ್ ಫೋರ್ ಜನರೇಷನ್ ಸ್ವಲ್ಪ ದೊಡ್ಡ ಆಗ್ತವೆ, ಅವಕ್ಕೆಲ್ಲ ಸ್ಟ್ಯಾಂಡ್ ಬೇಕು ಅನ್ಸುತ್ತೆ. ಇದನ್ನು ಪ್ರಾಪರಾಗಿ ಕೈಗೆ ಹಿಡ್ಕೊಂಡು ನೋಡ್ಬೋದು ನೀವು, ಕೈಯಲ್ಲೇ ಹ್ಯಾಂಡ್ ಮಾಡಿ ನೋಡ್ಬೋದು ನೀವು. ಅದಕ್ಕೋಸ್ಕರ ಬೇಡ ಅಂತ ಅನ್ನಿಸ್ತು. ವಿಡಿಯೋಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೇನಾದರೂ ಬೈ ಮಾಡೋರಿದ್ದರೆ ಬೈ ಮಾಡ್ಬೋದು, ತುಂಬ ಒಳ್ಳೆಯದಿದೆ ಕವರ್ ಇದೆ. ಥ್ಯಾಂಕ್ ಯು. ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.